ಶನಿವಾರ ನಾವು ಏನು ಅಂದರೆ ಶುಕ್ರವಾರ ರಾತ್ರಿ ನಾವು ಏನು ತುಮಕೂರು ನಗರದ ಶಾಸಕರ ವಿರುದ್ಧವಾಗಿ ಹಾಗೂ ಬಿ ಜೆ ಪಿಯ ಸರ್ಕಾರದ ಭ್ರಷ್ಟಾಚಾರ ಪ್ರಮಾಣದ ಭ್ರಷ್ಟಾಚಾರ ವಿರುದ್ಧವಾಗಿ ನಾವು ಏನು ತುಮಕೂರು ನಗರದಲ್ಲಿ ಬಹುತೇಕ ಎಲ್ಲ ಯುವ ಕಾಂಗ್ರೆಸ್ ವತಿಯಿಂದ ನಾವು ಪ್ರತಿಭಟನೆಗಳನ್ನು ಮಾಡ್ಕೊಂಡು ಬಂದಿದ್ವಿ. ಈ ಪ್ರತಿಭಟನೆ ಮಾಡಿದ್ರೂ ಕೂಡ ಅವ್ರು ಯಾವುದಕ್ಕೂ ಕೂಡ ಕಿಂಚಿತ್ತೂ ಕೂಡ ಅವರು ತಲೆ ಕೆಡಿಸ್ಕೊಂಡಲೇ ಸ್ಮಾರ್ಟ್ ಸಿಟಿ ಹಗರಣಗಳಾಗಿರ್ಬೋದು, ಕಳಪೆ ಕಾಮಗಾರಿಗಳಾಗಿರ್ಬೋದು, ನಮಗೆ ಬಂದಂಥ ಮಾಹಿತಿ ಪ್ರಕಾರವಾಗಿ ಕಾಂಟ್ರಾಕ್ಟರ್ಗಳು ಹೇಳಿರೋಂಥ ಏನು ಭ್ರಷ್ಟಾಚಾರದ ಹಗರಣಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಕೂಲಂಕುಷವಾಗಿ ಸುಮಾರು ತಿಂಗಳಿಂದ ನಾನು ಅದನ್ನು ಇನ್ವೆಸ್ಟಿಗೇಷನ್ ರೀತಿಯಲ್ಲೇ ಮಾಡಿ ಮುಂದುವರೆದು ಅದ್ರ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲದನ್ನು ಕೂಡ ಕ್ರೋಢೀಕರಿಸಿ ಇವ್ರನ್ನೇನಾರನ್ನು ಕೂಡ ಭ್ರಷ್ಟಾಚಾರ ಮುಕ್ತವಾಗಿ ನಾವೇನೋ ಮಾಡಬೇಕು ಅಂತಂದರೆ ಇವರ ವಿರುದ್ಧವಾಗಿ ನಾವು ಹೋರಾಟ ಮಾಡಲೇಬೇಕು, ಇದು ಬಹಿರಂಗವಾಗಿ ನಾವು ಮಾಡಲೇಬೇಕು ಅನ್ನೋ ಒಂದು ವಿಚಾರವನ್ನು ಕೈಗೊಟ್ಕೊಂಡು ಯೂತ್ ಕಾಂಗ್ರೆಸ್ ಅವರು ಏಕಾಏಕಿಯಾಗಿ ಅದೇನು ನಾವು ಯಾರಿಗೂ ಕೂಡ ಇನ್ಫಾರ್ಮೇಷನ್ ಕೊಡಬೇಕು ಕೊಡಬಾರ್ದು ಅಂತ ಯಾವುದೇ ರೀತಿಯಾದಂಥ ಇರಲಿಲ್ಲ, ಏಕಾಏಕಿಯಾಗಿ ಪ್ಲ್ಯಾನ್ ಮಾಡಿ ಅದನ್ನು ನಾವು ಬೀದಿಗಿಳಿದು ಹೋರಾಟ ಮಾಡೋ ಅಂಥ ನಿಟ್ಟಿನಲ್ಲಿ ನಾವು ಏನು ಭಿತ್ತಿ ಪತ್ರಿಕೆ ಅಂತ ಏನು ಹೇಳ್ತೀವಿ ಪೇ ಎಮ್ ಎಲ್ ಎ ನನ್ನ ಕೆಲಸವಾಗಬೇಕೆ ಅದು ನಮಗೆ ಪೇ ಮಾಡಿ 40% ಪೇ ಮಾಡಿ ಅನ್ನೋದನ್ನ ನಾನು ಭಿತ್ತಿ ಪತ್ರಿಕೆನ ಯುವ ಕಾಂಗ್ರೆಸ್ಸು ಹಾಗೂ ಎನ್ ಎಸ್ ಯು ಐ ಮುಖಂಡರುಗಳ ಜೊತೆಗೆ ರಾತ್ರೋರಾತ್ರಿ ನಾವು ಅಣಿಸತಕ್ಕಂಥದ್ದು ಸತ್ಯ. ಇದು ಸತ್ಯವಾದಂಥ ವಿಚಾರವನ್ನು ನಾವು ರಾತ್ರಿ ಅಣಿಸ್ಬೇಕಾದ್ರೆ ಬಿ ಜೆ ಪಿಯ ಕಾರ್ಯಕರ್ತರಿಗೆ ವಿಚಾರ ಮುಟ್ಟಿಸಿ ಯಾರೋ ನಮ್ಮ ವಿಚಾರ ಅಲ್ಲಿಗೆ ತಲುಪಿದ ನಂತರ ಅವರು ರಾತ್ರೋರಾತ್ರಿ ನಾವು ಅಣಿಸೋದಂಥ ಜಾಗದಲ್ಲೆಲ್ಲ ಕೂಡ ಬಂದು ಅವರು ಕಿತ್ತಾಕದಂಥ ಸನ್ನಿವೇಶಗಳು ಕೂಡ ನಡೀತು. ಆದರೆ ನಾವು ಕೂಡ ಇಡೀ ತುಮಕೂರು ನಗರದಲ್ಲಿ ಎಲ್ಲ ಕಡೆನೂ ಕೂಡ ಈ ಭ್ರಷ್ಟಾಚಾರ ವಿಚಾರವಾಗಿ ನಾವು ಅದನ್ನ ವಿಚಾರ ಎಲ್ಲರಿಗೂ ಮುಟ್ಟಿಸ್ಬೇಕು ಅಂತೇಳಿ ನಾವು ಅಣಿಸಿದ್ವಿ. ಮುಂದುವರೆದ ಭಾಗದಲ್ಲಿ ಅವತ್ತಿನ ದಿವಸ ರಾತ್ರಿ ಬೆಳಗಿನ ಜಾವ 3 ಗಂಟೆಗೆ ನಮ್ಮ ಯುವ ಕಾಂಗ್ರೆಸ್ನ ಕಾರ್ಯಕರ್ತರುಗಳನ್ನ ಎನ್ ಎಸ್ ಯು ಅವ್ರನ್ನ ಹಾಗೂ ಅಣಿಸ್ತಿದ್ದಂಥ ವ್ಯಕ್ತಿಗಳನ್ನು ತಿಲಕ್ ಪಾರ್ಕ್ ಸ್ಟೇಷನ್ ಅವರು ರಾತ್ರಿ ಇದ್ದಂಥ ನೈಟ್ ಡ್ಯೂಟಿಲಿ ಇದ್ದಂಥ ದಫೇದಾರ್ಗಳು ಅವ್ರನ್ನ ಅರೆಸ್ಟ್ ಮಾಡಿ ತಗೊಂಡೋಗಿ ಸ್ಟೇಷನ್ಗೆ ಕೂರಿಸಿದ್ರು. ಉದ್ವೇಗಗೊಂಡಂಥ ನಮ್ಮ ಕಾರ್ಯಕರ್ತರು ನಮಗೆ ಫೋನ್ ಮಾಡಿ ದಯವಿಟ್ಟು ಬಂದು ಬಿಡಿಸಿ ನಮಗೆ ಹಿಂಗೆ ಅರೆಸ್ಟ್ ಮಾಡಿದ್ದಾರೆ ಅಂತ ವಿಚಾರ ನನಗೆ ಬೆಳಗಿನ ಜಾವ 2:30-3 ಗಂಟೆಗೆ ಗೊತ್ತಾಯಿತು. ನಾನು ಸ್ಟೇಷನ್ಗೆ ನೇರವಾಗಿ ಹೋದೆ. ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಏನು ಕೈದಿಗಳನ್ನ ಕೂರಿಸ್ದಂಗೆ ಕೆಳಗಡೆ ಕೂರಿಸಿ ಅವ್ರ ಕತ್ತಲ್ಲಿ ಮತ್ತು ಕೈಯಲ್ಲಿದ್ದಂಥ ಚೈನು ಉಂಗ್ರಗಳನ್ನೆಲ್ಲ ಬಿಡಿಸಿ ಟೇಬಲ್ ಮೇಲೆ ಇಡಿಸಿದ್ರು, ಕೂರಿಸಿದ್ರು. ನಮ್ಮ ಕಾರ್ಯಕರ್ತರಿಗೂ ಕೂಡ ಲಾಠಿಯಲ್ಲಿ ಕೂಡ ಹೊಡೆದಿದ್ರು. ಈ ವಿಚಾರ ತಿಳಿದಂಥ ನಾನು ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಅಲ್ಲಿದ್ದಂಥವ್ರು ಇಬ್ಬರೇ ಏನು ಪೇದೆಗಳಿದ್ದರು, ಗಂಡು ಪೇದೆಗಳಿದ್ದರು. ಅದು ಬಿಟ್ಟರೆ ಯಾವ ಸಬ್ ಇನ್ಸ್ಪೆಕ್ಟ್ರು ಯಾರನ್ನು ಕೂಡ ಇರಲಿಲ್ಲ ಆ ಸ್ಟೇಷನಲ್ಲಿ. ನಾನು ಯಾಕಪ್ಪ ಈ ಥರ ಮಾಡ್ತಾ ಇದ್ರಿ, ಯಾಕೆ ಹೋರಾಟ ಮಾಡೋದು ತಪ್ಪ ಅನ್ನೋ ಒಂದು ವಿಚಾರನ ನಾನು ಸ್ವಲ್ಪ ನಂದು ವೈಯಕ್ತಿಕವಾಗಿ ನಂದು ಸ್ವಲ್ಪ ಏರುಧ್ವನಿ, ಆ ಏರುಧ್ವನಿಲಿ ನಾನು ಮಾತಾಡಿರೋಂಥದ್ದು ಕೂಡ ಸತ್ಯ. ಅವರು ಏನು ಮಾಡಿದ್ರು, ಇಲ್ಲ ಸರ್ ಇದು ಸಬ್ ಇನ್ಸ್ಪೆಕ್ಟ್ರ್ ಗಮನಕ್ಕೆ ಬರಬೇಕು ಅಂದರು, ಆಯ್ತು ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಅಂತ ನಾನು ವಿಚಾರನ ತಿಳಿಸಿದೆ. ವಿಚಾರನ ಸಬ್ ಇನ್ಸ್ಪೆಕ್ಟ್ರು ನನಗೆ ಫೋನ್ ಮಾಡಿಕೊಟ್ರು, ಅವರ ಏನು ದಫೇದಾರ್ ಅವ್ರ ಫೋನಲ್ಲೇ ಫೋನ್ ಮಾಡಿಕೊಟ್ರು. ನಾನು ಅವ್ರಿಗೆ ಹೇಳಿದೆ ಇಲ್ಲ ಹಂಗೆ ಪೇಪರೆಲ್ಲ ಅಣಿಸಂಗಿಲ್ಲ ಹಂಗೆ ಹಿಂಗೆ ನೋಡ್ರಿ, ಎಲ್ಲ ಬಿ ಜೆ ಪಿಯವರು ಫ್ಲೆಕ್ಸ್ಗಳು ಕೂಡ ಹಾಕ್ತಾಯಿದ್ದಾರೆ, ಪರ್ಮಿಷನ್ ತಗೊಂಡಿದ್ದೀರಾ, ಬೇರೆ ಪಾರ್ಟಿಯವರು ಕೂಡ ಹಾಕಿದ್ದಾರೆ, ನಾನು ಮಾಡಿದ ಹೋರಾಟ ಮಾಡಿರೋಂಥದ್ದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳಿದವ್ರಿಗೂ ಮಾತಾಡಿದ್ರು ಸತ್ಯ. ಆದರೆ ಕೆಲವು ಮಾಧ್ಯಮ ಮಿತ್ರರಲ್ಲಿ ಮಾಧ್ಯಮದಲ್ಲಿ ವಿಚಾರಗಳನ್ನು ಅಷ್ಟೇ, ಜೈಲಿಂದ ನಿನ್ನೆ ರಿಲೀಸ್ ಆದಮೇಲೆ ರಾತ್ರಿ ನೋಡಿದೆ ಏನು ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಸಬ್ ಇನ್ಸ್ಪೆಕ್ಟ್ರೇ ಸ್ಟೇಷನಲ್ಲಿ ಇರಲಿಲ್ಲ. ನಾನು ಹೇಗೆ ಯಾವ ರೀತಿಯಲ್ಲಿ ಅಸಭ್ಯ ವರ್ತನೆ ಮಾಡೋಕ್ಕಾಗ್ತದೆ? ಆಮೇಲೆ ನಾನು ಅಸಭ್ಯ ವರ್ತನೆ ಅಥವಾ ನಾನು ಯಾವುದೇ ರೀತಿಯಾದಂಥ ನಾನು ಬೇರೆ ರೀತಿಯಾದಂಥ ನಾನು ಏನಾದ್ರು ನಾನು ಚಟುವಟಿಕೆಗಳನ್ನು ನಾನು ಇದ್ರಲ್ಲಿ ಏನಾದ್ರು ಸ್ಟೇಷನಲ್ಲಿ ನಾನು ಮಾಡಿದ್ದಿದ್ರೆ ನಾನೇ ವೈಯಕ್ತಿಕವಾಗಿ ಯಾಕೆ ಸ್ಟೇಷನ್ಗೆ ಹೋಗ್ತಾ ಇದ್ದೆ? ನನಗೆ ಏನು ಪೊಲೀಸ್ ಮೇಲಧಿಕಾರಿಗಳು ನನಗೆ ಫೋನ್ ಮಾಡಿ ಸತ್ಯ ಈ ವಿಚಾರ ನನಗೆ ಕೂಲಂಕುಷವಾಗಿ ಹೇಳ್ರಪ್ಪ ಅಂತೆ. ಅದಕ್ಕೆ ನಾನು ಹೋದೆ, ರಾತ್ರಿ ಸಬ್ ಇನ್ಸ್ಪೆಕ್ಟರ್ ಹಿಡಿದಂಥ ಕಾರ್ಯಕರ್ತರನ್ನ ಬಿಟ್ಟು ಕಳಿಸಿದ್ದು. ನಂದೇ ಅದೇ ರೀತಿಯಂಥ ಜವಾಬ್ದಾರಿ ಇಲ್ವಲ್ಲ, ನಾನು ನನ್ನ ಕಾರ್ಯಕರ್ತರುಗಳನ್ನ ಸೇಫ್ ಗಾರ್ಡ್ ಮಾಡೋದು ನನ್ನ ಜವಾಬ್ದಾರಿ, ಪಕ್ಷಿ ಕೆಲಸ ಮಾಡಿದಂಥವ್ರನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅವರು ನನ್ನ ಕೈ ಮುಗಿದು ಕೇಳಾಗಿದ್ದು ಅದಾದ್ರೆ ನಾನು ಕೂಡ ನಾನು ಏರಧ್ವನಿಲಿ ಮಾತಾಡೋದು ಕೂಡ ಸತ್ಯ. ಹೋರಾಟ ಮಾಡೋದೇ ತಪ್ಪಾಗೋದ್ರೆ ಸ್ಟೇಷನ್ ಅವರೆಲ್ಲರೂ ಇವರು ಪೊಲೀಸ್ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಇವರು ನಾ ಸ್ಟೇಷನ್ ಅಂದ್ರೆ ಆಯ್ತು, ನಾಳೆ ಇನ್ನೊಬ್ಬ ಏನೋ ಕೃತ್ಯ ಮಾಡ್ತಾನೆ, ಯಾರೋ ಬೇರೆ ಮುಖಂಡ ಹೋಗಿ ಗಲಾಟೆ ಮಾಡಿದ ತಕ್ಷಣ ಬಿಟ್ಬಿಡ್ತಾರ, ಆಯ್ತು ತಪ್ಪಿಸ್ಬಿಟ್ರೆ ಹೇಳ್ಬೋದಾಗಿತ್ತಲ್ವ ನನಗೆ.
ಇಲ್ಲ ನಾಳೆ ಬೆಳಗ್ಗೆ ಬಂದು ಮಾತಾಡಿ ಇದು ಮಾಡಿ ಅಂತೇಳಿ ಅಸಭ್ಯ ವರ್ತನೆ ಏನ್ ಮಾತಾಡ ಏನ್ ಮಾಡಿದ್ದೀನಿ ನಾನು. ಅಲ್ಲಿದ್ದಂಥವ್ರು ಇಬ್ಬರು ದಫೇದಾರ್ಗಳು. ನಾನು ಹೇಳದಂತ ಸತ್ಯ ಇದೇ ರೀತಿಯಾದಂತ ವರ್ತನೆ ಇದೇ ಸರ್ಕಾರದಲ್ಲಿ ನಡೆಯೋದಿಲ್ಲ, ಈ ದರ್ಪ ಹೋರಾಟಗಾರರ ಮೇಲೆ ಅಲ್ಲ ಅಂತ ಹೇಳಿದ್ರೆ ನನ್ನ ಸತ್ಯ. ಇವರು ಬೆಳಗ್ಗೆ ಬೆಳ್ಳ ಬೆಳಗ್ಗೆನೆ ಮೇಲಧಿಕಾರಿಗಳು ಫೋನ್ ಮಾಡಿದ್ರು, ಹೋದೆ ನಾನು ಸ್ಟೇಷನ್ಗೆ, ನಾವೇನ್ ತಪ್ಪು ಮಾಡಿ ಅಂತ ಕೇಳಿದೆ. ಇಮಿಡಿಯೇಟ್ ನನ್ನ ಫೋನ್ ಕಿತ್ಕೊಂಡು ನಾನು ಅರೆಸ್ಟ್ ಮಾಡಿ ಕೂರಿಸಿ ನನಗೆ ಏನು ಏನು 353 ಆಕ್ಟ್ ಮತ್ತೆ 506 ಆಕ್ಟ್ ಮೇಲೆ ನನಗೆ ಜೈಲಿಗೆ ಪ್ರೊಡ್ಯೂಸ್ ಮಾಡಿದ್ರು. ರಾತ್ರಿ ಜಡ್ಜ್ ಹತ್ರ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಪ್ರೊಡ್ಯೂಸ್ ಮಾಡಿದ್ರು. ಅಂದ್ರೆ ಇವರ ಸರ್ಕಾರದಲ್ಲಿ ಹೋರಾಟ ಮಾಡೋದೆ ತಪ್ಪು ಆಯ್ತು. ಬಿಜೆಪಿ ಸರ್ಕಾರದವರು ಅವರನ್ನು ಕೂಡ ಮೋದಿ ಸರ್ಕಾರದ ಏನು ಏನು ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ, ಅವ್ರ ಎಲ್ಲಾ ಸರ್ಕಾರಿ ಗೋಡೆ ಮೇಲೆ ಅಂಟಿಸಿದ್ದಾರೆ. ಅವ್ರು ಅಂಟಿಸಿದ ಎಲ್ಲದನ್ನು ಕೂಡ ಸತ್ಯ ಆಗಿದ್ಯಾ? ಮೋದಿ ಅನ್ಎಂಪ್ಲಾಯ್ಮೆಂಟ್ ನ ಫುಲ್ಫಿಲ್ ಮಾಡಿದೀನಿ ಅಂತ ಹೇಳಿದ್ದಾರೆ, ಯಾವ್ದು ಫುಲ್ಫಿಲ್ ಆಗಿದೆ? ಯಾವ್ದು ಸರ್ಕಾರ ನೌಕರಿಗಳನ್ನ ಕೊಟ್ಟಿದ್ದಾರೆ? ಯಾವ ಯುವಕರುಗಳಿಗೆ ಕೆಲಸಗಳನ್ನ ಕೊಟ್ಟು ಇವರು ಸೇಫ್ಗಾರ್ಡ್ ಮಾಡಿದ್ರೆ? ಬೆಲೆ ಏರಿಕೆ ಬಗ್ಗೆ ನಾವು ಅಷ್ಟು ವಾಯ್ಸ್ಗಳು ಮಾಡಿದ್ವಿ ಕಾಂಗ್ರೆಸ್ ಅವರು, ಅದನ್ನ ಕಮ್ಮಿ ಮಾಡಿದಾರಾ? ಅವ್ರೇ ಮಾಡಿರೋದೆಲ್ಲ ಸತ್ಯನಾ? ಅಂದ್ರೆ ನಾವೇನು ಹೋರಾಟ ಮಾಡಕ್ಕೆ ಇಲ್ವಾ? ಈ ಕಳಪೆ ಕಾಮಗಾರಿ ಆದಂತ ರೀತಿ ನೀತಿಗಳಲ್ಲಿ ಯಾವ ಗುಂಡಿಗಳನ್ನ ಮುಚ್ಚಿದ್ರು? ನಾನು ನಗರದಲ್ಲಿ ವಾಯ್ಸ್ ಮಾಡಿದೆ, ಕಳಪೆ ಕಾಮಗಾರಿ ಆಗ್ತಾ ಇದೆ, ಯಾವ ಗುಂಡಿಗಳನ್ನ ಮುಚ್ಚಿದ್ರು? ಯಾವ ಗುಂಡಿಗಳನ್ನ ಮುಚ್ಚಿಲ್ಲ. ಇವರು ಬರೀ ಇದೇ ರೀತಿಯಾದಂತ ಬೆದರಿಕೆ ಮಾಡಿಕೊಂಡು ಅಥವಾ ಸರ್ಕಾರ ಅವ್ರ ಅಧಿಕಾರದಲ್ಲಿ ಇದೆ ಅಂತ ಹೇಳಿ ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ನಮ್ಮ ಮೇಲೆ ಇದೇ ರೀತಿ ಅವರು ಏನು ದರ್ಪಗಳನ್ನ ತೋರಿಸ್ತಾ ಇದ್ರೆ ನಾವು ಯಾರ ಹತ್ರ ಹೋಗಿ ವಾಯ್ಸ್ ಮಾಡಬೇಕು? ನನ್ನ ಮುಖ್ಯ ವಿಚಾರ ಇಷ್ಟೇ, ನಾವು ಸ್ಟೇಷನ್ಲಿ ಯಾವುದೇ ರೀತಿಯಾದ ಅಸಭ್ಯ ವರ್ತನೆಗಳನ್ನ ಮಾಡಿಲ್ಲ. ನನ್ನ ವೈಯಕ್ತಿಕ ವರ್ಚಸ್ಗೆ ಮಸಿ ಬಳಿ ಅಂತ ಕೆಲಸನ ಅವರೇ ಮಾಡಿರೋದು. ಆಯ್ತು, ನಾನು ಭಿತ್ತಿ ಪತ್ರಿಕೆನ ರಾತ್ರಿ ಅಂಟಿಸ್ದೆ. ಬಿಜೆಪಿ ಕಾರ್ಯಕರ್ತರು ಯಾಕೆ ಭಿತ್ತಿ ಪತ್ರಿಕೆಯನ್ನ ಬಂದು ರಾತ್ರಿ ಕಿತ್ತಾಕಿದ್ರು? ಕಿತ್ತಾಕಿದ್ರಂತ ಸನ್ನಿವೇಶ ಏನು? ಅವರು ನಾನ್ ಕರಪ್ಟಿವ್ ಆಗಿದ್ದಿದ್ರೆ ಯಾಕೆ ಕಾರ್ಯಕರ್ತರು ತಲೆ ಕೆಡಿಸ್ಕೊಂತಿರಲಿಲ್ಲ? ಅಲ್ವರ ರಾತ್ರಿ ಬಂದ ಅವಮಾನ ಆಗೋಗುತ್ತೆ ಅಂತ ಕಿತ್ತಾಕಂತದ್ದು ಅವ್ರುಗಳು. ಹಂಗಂದ್ರೆ ಅವ್ರೇನೆ ಈಗ ಕುಂಬಳಕಾಯಿ ಕಳ್ಳ ಅಂತ ಮಾಡಿದ್ವಾ? ಹಾಗಾದ್ರೆ ಇಗ್ಲು ಮುಟ್ಟು ನೋಡ್ಕೊಂಡಂತವ್ರು ಯಾರು? ಅದೇ ಬಿಜೆಪಿ ಕಾರ್ಯಕರ್ತರುಗಳು, ಅದೇ ಯಾವ್ದೋ ಆ ಬಿಜೆಪಿಯಲ್ಲಿ ಇರೋಂತ ಅಂಗಸಂಸ್ಥೆಗಳ ಕಾರ್ಯಕರ್ತರು ಬಂದು ರಾತ್ರಿ ಭಯಪಟ್ಟು ಕಿತ್ತಾಕಿದ್ರು. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅವ್ರು ಮಾಡಿರೋಂಥ ಕೃತ್ಯ ಅಂದ್ರೆ ಏನು ಬಿಜೆಪಿಯ ಶಾಸಕ ಏನಿದ್ದಾರೆ, ಬಿಜೆಪಿ ಏನು ಸರ್ಕಾರ ಇದೆ ಅದು ಭ್ರಷ್ಟ, ತುಂಬಾ ಭ್ರಷ್ಟವಾಗಿದೆ ಅನ್ನೋದು ಬಿಜೆಪಿ ಕಾರ್ಯಕರ್ತರೇ ತೋರಿಸ್ಕೊಟ್ರು ಅಂತದ್ದು ಬಹಳ ಸ್ಪಷ್ಟವಾಗಿ ತೋರಿಸ್ತದೆ. ಖಂಡಿತವಾಗ್ಲೂ ಸೂಟ್ ಕೇಸ್ ಮಾಡಿದ್ದಾರೆ ಸರ್. ಸರ್, ನಾನು ನನ್ನ ಕಾರ್ಯಕರ್ತರನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಸ್ಟೇಷನ್ಗೆ ಹೋಗಿ ಬಿಡಿಸ್ಕೊಳ್ಳೋದು ನನ್ನ ಜವಾಬ್ದಾರಿ. ಕಂಪ್ಲೇಂಟ್ ಅವರೇ ಸ್ವಯಂ ಇದಾಗಿ ಮಾಡ್ಕೊಂಡಿರೋದು, ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ನಮಗೂ ಕೂಡ ಗೊತ್ತಾಗಿದೆ. ಆಯ್ತು, ಹಂಗಂದ್ರೆ ಅವರು ಫೈಲ್ ಮಾಡ್ಬೇಕಂತ ನಾನು ಸ್ಟೇಷನ್ಗೆ ಕರೆಸ್ಕೊಂಡ್ರಲ್ವಾ? ಸ್ಟೇಷನ್ ಕರೆಸ್ಕೊಂಡಂತ ನಂತರ ನಾನು ಅರೆಸ್ಟ್ ಮಾಡ್ಕೊಳ್ಳೋದು, ಫೋನ್ ಕಿತ್ಕೊಳ್ಳೋದು ಅವಶ್ಯಕತೆ ಏನಿತ್ತು? ಈಗ ನಾನು ಸ್ಟೇಷನ್ ಈಗ ನಾಳೆ ಬೆಳಗ್ಗೆ ಇನ್ನೊಂದು ಯಾರೋ ಒಬ್ಬ ಕೃತ್ಯ ಮಾಡಿ ಸ್ಟೇಷನ್ ಕೂತಿರ್ತಾನೆ, ಇನ್ನೊಬ್ಬ ಮುಖಂಡ ಬಂದ್ಬಿಟ್ಟು ಕೂಗಾಡ್ತೀನಿ ಬಿಟ್ಬಿಡ್ತಾರ? ಸಬ್ ಇನ್ಸ್ಪೆಕ್ಟ್ರು ಅವ್ರ ಮೇಲಧಿಕಾರಿಗಳನ್ನ ಕೇಳಿ ಮುಂದಿನ ಆಕ್ಷನ್ಗಳು ತಗೋಬೇಕಾಗಿತ್ತು. ನನ್ನ ಅರೆಸ್ಟ್ ಮಾಡೋದಲ್ಲ, ಬೆಳಗ್ಗೆ ಅವ್ರು ಕರೆಸ್ಕೊಂಡಿದ್ದು ಏನು ವಿಚಾರ ಅಂತ ಹೇಳಿ, ಇದು ಕೂಲಂಕುಷವಾಗಿ ಹೇಳಿ ಬನ್ನಿ ಇದು ವಿಚಾರವಾಗಿ ಅಂತ ಹೇಳೋದಕ್ಕೆ ನನ್ನ ಕರೆದ್ರು. ಮೇಡಮ್, ನಾನು ಭಿತ್ತಿ ಪತ್ರಿಕೆ ಕೊಟ್ಟರಂತ ನಾನು ಹುಡುಗನ ಕರೆಸಿರೋಂತ ನಾನು, ನನ್ನ ಮೇಲೆ ಅರೆಸ್ಟ್ ಮಾಡಿ ನನ್ನ ಮೇಲೆ ಕೇಸ್ ಮಾಡಿ ಮಾಡಂಗಿದ್ರೆ ಅವ್ರು ಪಿಟಿ ಕೇಸ ಯಾವುದೋ ಅದೇನು ಸಂಬಂಧಪಟ್ಟು ಕೇಸ್ ಮಾಡಬೇಕಾಗಿತ್ತು. 353 ಮತ್ತು 506 ಮತ್ತೆ ಅದಕ್ಕೇನು ಸಂಬಂಧ ಪಡುತ್ತೆ? ಪತ್ರಿಕೆನ ಈಗ ಸಹಜವಾಗಿ ನಾನೇನು ಮಾಡಿದ್ದೀನಿ, ಒಂದು ಡೆಮೋ ತೋರಿಸಿದ್ದೀನಿ ಅಷ್ಟೇ. ಈಗ ಮುಂದಿನ ದಿನಗಳಲ್ಲಿ ಈಗ ಅದಕ್ಕೆ ಈಗ ಒಂದು 1-2 ಲಕ್ಷ ಪಾಂಪ್ಲೆಟ್ಗಳನ್ನೇ ಮಾಡಿಸಿ ಮನೆ ಮನೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಯಾಕೆ ನಾನು ಸುಮ್ಮನೆ ಕೂತ್ಕೊಳ್ಳೋಂಥ ಮಂಚ ಅಲ್ಲ, ಅದರಲ್ಲಿ ಕಳಪೆ ಕಾಮಗಾರಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ತೀನಿ. ಅವಾಗ ಜನ ಎಲ್ಲರೂ ಅವ್ರ ಮನೇಲಿ ಕೂತ್ಕೊಂಡು ಸ್ಕ್ಯಾನ್ ಮಾಡಿ ನೋಡೋ ಅಂತ ಕ್ರಮೇ ಬಂದೇ ಬರುತ್ತೆ.